युवती मेले आसिड एरचित आरोपी अरेस्ट आगिदाने। तमिळुनाडिनल्लि अडगिद्द आरोपियन्न कडेगू कूड बंधिसलागिदे। इन्नु बेंगळूरिगे करेतरुवाग तप्पिसिकोळ्ळोदक्के नागेश प्रयत्न पट्टिद्दारे। केंगेरि मेल्सेतुवे बळि ತಪ್ಪಿಸಿಕೊಳ್ಳುವುದಕ್ಕೆ ಯತ್ನಿಸಿದಂತಹ ನಾಗೇಶ್ ಕಾಲಿಗೆ ಗುಂಡನ್ನ ಹಾರಿಸಿದ್ದಾರೆ ಪೊಲೀಸರು। ಆರೋಪಿಯ ಬಲಗಾಲಿಗೆ ಪೊಲೀಸರು ಗುಂಡನ್ನ ಹೊಡೆದಿದ್ದಾರೆ। ಕಲ್ಲಿನಿಂದ ಪೊಲೀಸರ ಮೇಲೇನೇ ಆತ ಹಲ್ಲೆಗೆ ಮುಂದಾಗಿದ್ದಾನೆ। ಹಾಗಾಗಿ ಆತ್ಮರಕ್ಷಣೆಗಾಗಿ ಆರೋಪಿ ನಾಗೇಶ್ನ ಬಲಗಾಲಿಗೆ ಗುಂಡನ್ನ ಹಾರಿಸಿದ್ದಾರೆ ಪೊಲೀಸರು। ಆಸಿಡ್ ನಾಗನನ್ನ ಕೊನೆಗೂ ಕೂಡ ಬಂಧಿಸಲಾಗಿದೆ। ಆತ ತಮಿಳುನಾಡಿನಲ್ಲಿ ಅಡಗಿ ಕುಳಿತಿದ್ದ। ಕೊನೆಗೂ ಕೂಡ ಪೊಲೀಸರು ಆತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ। ಯಾಕಂದ್ರೆ ಬಹಳ ಪ್ಲಾನ್ಡ್ ಆಗಿ ಈ ಕೃತ್ಯವನ್ನ ಎಸಗಿದ್ದ। ಆಸಿಡ್ ಹಾಕಿ ಮೊಬೈಲ್ ಅನ್ನ ಇಲ್ಲೇ ಬಿಟ್ಟು ಸ್ವಿಚ್ ಆಫ್ ಮಾಡಿ ಆತ ಪರಾರಿ ಆಗಿದ್ದ। ಹಾಗಾಗಿ ಅದನ್ನ ಟ್ರೇಸ್ ಮಾಡೋದು ಹೇಗೆ ಹೇಗೆ ಟ್ರೇಸ್ ಮಾಡ್ತಾರೆ ಅನ್ನೋದು ಕುತೂಹಲ ಇದ್ದೇ ಇತ್ತು। ಆದರೂ ಕೂಡ ಕೊನೆಗೂ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ। ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸಂತ್ರಸ್ತೆಯ ತಂದೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ। ಸರ್ ನಮಸ್ಕಾರ ಸರ್। ಹೇಳಿ ಮೇಡಂ। ಓಕೆ, ನಾಗೇಶ್ ನನ್ನ ಪೊಲೀಸರು ಕೊನೆಗೂ ಕೂಡ ಬಂಧಿಸಿದ್ದಾರೆ। ಸೋ ಏನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಕೆಲಸ ಮಾಡಿದರೆ ಪೊಲೀಸರು ಮಾಡಿದರೆ ಅದರ ತಕ್ಕಕ್ಕೆ ಶಿಕ್ಷೆ ಕೊಡಬೇಕಾಯಿತು। ರಾತ್ರಿನೇ ಬರಿ ಒಂದೇ ಒಂದು ಕಾಲ್ಗಾರ್ಸಿದ್ದಾರೆ, ಅದರ ತಕ್ಕಕ್ಕೆ ಶಿಕ್ಷೆ ಕೊಟ್ಟಿದ್ರೆ ನಾವು ಇನ್ನ ನಮ್ಮ ಸ್ವಲ್ಪ ಸಮಾಧಾನ ಆಗೋದು। ನನ್ನ ಮಗಳಿಗೆ ನೆನೆಕೊಂಡಾರೋ ಸ್ವಲ್ಪ ಸಮಾಧಾನ ಆಗುವೆ। ಬರಿ ಒಂದ ಕಾಲ್ಗಾರ್ಸಿದ್ರೆ ಕಾನೂನಿನ ಪ್ರಕಾರನೇ ಹೋಗಬೇಕಾಗುತ್ತೆ। ಆತ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ್ದಾರೆ, ಕಾಲಿ ಗುಂಡು ಹಾರಿಸಿದ್ದಾರೆ, ಈಗೆಲ್ಲವೂ ವಿಚಾರಣೆ ಆಗಬೇಕು, ಕೋರ್ಟ್ನಲ್ಲಿ ಎಲ್ಲವೂ ಇತ್ಯರ್ಥ ಆಗಬೇಕು, ಅಲ್ಲಿ ನ್ಯಾಯ ತೀರ್ಮಾನ ಆಗುತ್ತೆ। ಯಾಕಂದ್ರೆ ಯಾರು ಕೂಡ ಕಾನೂನನ್ನ ಕೈ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ। ನಿಮ್ಮ ಒಂದು ನೋವು ಏನು ಅಂತ ನನಗೆ ಗೊತ್ತಿದೆ, ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಕೂಡ ಗೊತ್ತಿದೆ। ಆದರೂ ಕೂಡ ಅವರು ಕಾಲಿ ಗುಂಡು ಹಾರಿಸಿದ್ದಾರೆ, ಖಂಡಿತ ಶಿಕ್ಷೆ ಆಗುತ್ತೆ। ಯಾಕಂದ್ರೆ ಎಲ್ಲಾ ಸಾಕ್ಷಿಗಳು ಕಣ್ಮುಂದೆ ಇರೋದ್ರಿಂದ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ ಸರ್। ಶಿಕ್ಷೆ ಆಗುತ್ತೆ, ಅದಂತೂ ಆ ಪ್ರಕಾರ ಈಗ ಮಾಡಲೇಬೇಕಲ್ಲ ಮೇಡಂ ಅವರೇ। ಈಗ ಬರಿ ಶಿಕ್ಷೆ ಶಿಕ್ಷೆ ಅಂದ್ರೆ ಅವನು ಕರ್ಕೊಂಡು ಹೋಗಿ ಏನು ಪ್ರಯೋಜನ? ಈಗ ಕರ್ಕೊಂಡು ಹೋಗಿ ಮನಸಿರೋದು ಏನು ಪ್ರಯೋಜನ ಅವನ? ಅಲ್ಲೆಲ್ಲಾರ ಒಂದು ಸೈಡ್ಗೆ ಹಾಕ್ಬಿಟ್ಟು ಅದು ಆ ಒಂದು ಬ್ಯಾಂಡೇಜ್ ಅನ್ನ ಸುತ್ತಬಿಟ್ಟು ಅದು ತುರಿಬೇಕಾಯ್ತು ನನ್ನ ಮಗ ಆ ಥರ ನನ್ನ ಮಗಳು ಈಗ ಹೆಂಗಂತವಳು ಹೇಳಿ ನೀವೇ ನೋಡ್ತಾ ಇದ್ದೀರಾ। ಈಗ ಅವು ನಾವು ಇದು ಮಾಡೋಕ್ಕಾಗಲ್ಲ। ನನ್ನ ಮಗಳು ಈಗ ನನ್ನ ಜೊತೆ ಮಾತಾಡುವಾಗ ಡ್ಯಾಡಿ ಡ್ಯಾಡಿ ಅಂದಾಗ ನನಗೆ ಎಷ್ಟು ಇದಾಯ್ತದೆ ಹೇಳಿ, ನಾನೇ ತಡ್ಕೊಂಡು ಕುಂತಿದ್ದೀನಿ ನೆಗಾಡಿಸ್ಕೊಂಡು ಅಂತಿದ್ರಲ್ಲಿ ನಾವು ಇವಾಗ ಇದು ಮಾಡೋಕ್ಕಾಯ್ತದ? ಹಾಂ, ಅವ್ನ ಶಿಕ್ಷೆನ ನಮ್ಮ ಇಲ್ಲಿ ಜನ ಮುಂದೆ ನಮ್ಮ ಮುಂದೆ ಕೊಟ್ಟಿದ್ರೆ ನಾನು ಒಪ್ಕೋತಾ ಇದ್ದೀನಿ। ನಾವು ಈ ಕಾನೂನು ಪ್ರಕಾರ ಅವರು ಮಾಡಬೇಕು ಮಾಡೋದಂತಲ್ಲ, ಅವಾಗ ಬೇರೆ ಕಡೆ ಮಾಡೋಲ್ಲ ಆ ಥರ ಮಾಡಿಬಿಡಿದ್ರೆ ಇನ್ನೂ ಒಳ್ಳೇದಾಗೋದು। ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಂಗೆ ಆ ಥರ ಮಾಡಿದರೆ ಯಾವ ಹೆಣ್ಮಕ್ಳಿಗೂ ಮಾತಾಡ್ಸೋಕ್ಕೆ ಹಿಂದೆ ಮುಂದೆ ನೋಡೋರು ಏನಿದೆ ಅಂತ ಹೇಳಿ ನಿಜಕ್ಕೂ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಸರ್ ನೀವು ಹೇಳೋದು, ಖಂಡಿತ ನಮ್ಮಗಳಿಗೆ ಅರ್ಥ ಆಗುತ್ತೆ। ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ।